ನೋಡಿ, ಯಾವುದೇ ದಾಖಲೆಗಳು ಬಿಚ್ಚಿಡೋದು ಬೇಕಾಗಿಲ್ಲ. ಯಾಕಂದರೆ ಇವತ್ತು ಪ್ರಹ್ಲಾದ್ ಜೋಶಿಯವರು ಕೇಂದ್ರದಲ್ಲಿ ನಮ್ಮ ಮೋದಿಜಿಯವರು ಕ್ಯಾಬಿನೆಟಲ್ಲಿ ಪಾರ್ಲಿಮೆಂಟಿನ ಅಫೇರ್ಸ್ ಮಂತ್ರಿಗಳಾಗಿ ಇವತ್ತು ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ಜನರ ದಿಕ್ಕು ತಪ್ಪಿಸ್ಬೇಕು ಅಂದೇಳಿ, ಎಲ್ಲ ಒಂದು ಕಡೆ ಜನರಲ್ಲಿ ಗೊಂದಲವನ್ನು ಉಂಟು ಮಾಡಬೇಕು ಅಂದೇಳಿ ಇವತ್ತು ಪ್ರಹ್ಲಾದ್ ಜೋಶಿಯವ್ರನ್ನ ಎಲ್ಲ ಒಂದು ಕಡೆ ಈ ರೀತಿ ಗೊಂದಲವನ್ನು ಮುಖ್ಯಮಂತ್ರಿಗಳು ಅಂದೇಳಿ ಅವರು ಹೇಳೋದ್ರ ಮೂಲಕ ಜನರಲ್ಲಿ ಅನುಮಾನವನ್ನು ಗೊಂದಲವನ್ನು ಮೂಡಿಸುವಂಥ ಕೆಲಸ ಮಾಡಿದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ನೇತೃತ್ವದಲ್ಲಿ ಚುನಾವಣೆ ಮಾಡ್ತೀವಿ. ಮುಂದಿನ ಮುಖ್ಯಮಂತ್ರಿಗಳು ಕೂಡ ಅವ್ರ ನೇತೃತ್ವದಲ್ಲಿ ನಾವು ಎಲ್ಲ ಸಂಪೂರ್ಣವಾಗಿ ಸರಿ ಮಾಡಿಕೊಂಡು ಹೋಗ್ತೀವಿ. 21ನೇ ತಾರೀಕು ಅಂದೇಳಿ ಆಲ್ರೆಡಿ ನಮಗೆ ಡೇಟು ಪಾರ್ಥಿಯವರು ಕೊಟ್ಟಿದ್ದಾರೆ. ಹಂಗಾಗಿ ನಾನು ನಮ್ಮ ಶಾಸಕರು, ಸಂಸದರು, ನಮ್ಮ ಮಾಜಿ ಸಂಸದರು, ನಾವೆಲ್ಲರೂ ಸೇರಿಕೊಂಡು ಆ ಕಾರ್ಯಕ್ರಮ ಏನೇನು ಮಾಡಬೇಕನ್ನೋಂಥದ್ದು ನಾನು ಅಧಿಕಾರಿಗಳ ಜೊತೆಯಲ್ಲಿ ಮಾತಾಡ್ತಾ ಇದ್ದೀನಿ. ಅದ್ರ ಜೊತೆಲಿ ನಮ್ಮ ಪಾರ್ಟಿಯವ್ರ ಜೊತೆಲಿ ಕೂಡ ನಾನು ಮಾತಾಡ್ತಾ ಇದ್ದೀನಿ. ಇಬ್ಬರ ಹತ್ರ ಮಾತಾಡಿ ಅದನ್ನು ಯಾವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕನ್ನೋಂಥ ಒಂದು ತೀರ್ಮಾನವನ್ನು ತಗೊತೀವಿ. ಅಲ್ಲ, ಪ್ಲ್ಯಾನ್ ಅಂದರೆ ನಿಮಗೆಲ್ಲ ಎಲೆಕ್ಷನ್ ಇವತ್ತಿದ್ದಂಥ ಸನ್ನಿವೇಶದಲ್ಲಿ ಒಂದೊಂದು ಕಡೆ ಪ್ರಧಾನಮಂತ್ರಿಗಳು ಒಂದು ಕಡೆ ಬರ್ತಾ ಇದ್ದಾರೆ, ನಮ್ಮ ಭಾಗಕ್ಕೆ ಇವತ್ತು ಅಮಿತ್ ಶಾ ಅವರು ಕೂಡ ಬರ್ತಾ ಇದ್ದಾರೆ, ಕಲ್ಯಾಣ ಕರ್ನಾಟಕ ಬಗ್ಗೆ ಕಳೆದ ತಿಂಗಳು ಮೋದಿಜಿಯವರು ಕೂಡ ಬಂದಿದ್ದರು. ಹಂಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಜೊತೆಲಿ ಕಾರ್ಯಕ್ರಮಗಳಂದ್ರಿಗಿನ ಅದು ಸರ್ಕಾರಿ ಕಾರ್ಯಕ್ರಮಗಳು ಕೆಲವೊಂದು ಹಿಡ್ಕೊತಾರ ಹಿಡ್ಕೊಳಲ್ಲನ ಇಲ್ಲಿದ್ದ ನಮ್ಮ ಸಾರ್ವಜನಿಕರಿಗೆ ಪಾರ್ಟಿ ಕಾರ್ಯಕ್ರಮ ಮಾಡಬೇಕು ಇವೆಲ್ಲ ಕೂಡ ಒಂದು ತೀರ್ಮಾನವನ್ನು ತಗೊತೀವಿ. ಸದ್ಯಕ್ಕಂತೂ ಇವಾಗ ನಮಗೆ ಬಳ್ಳಾರಿ ಮಾತ್ರ ನಮಗೆ ಕೊಟ್ಟಿದ್ದಾರೆ. ಸಂತೋಷ್ ಲಾಡಿ ವಿಚಾರದಲ್ಲಿ ನನ್ನ ಆತ್ಮೀಯ ಸ್ನೇಹಿತರು, ಮುಂಚೆಯಿಂದ ಕೂಡ ನಮಗೆ ರಾಜಕಾರಣವನ್ನು ಹೊರತುಪಡಿಸಿದ ಕೂಡ ಸ್ನೇಹ ಮನೋಭಾವದಿಂದ ಮುಂಚೆಯಿಂದ ಕೂಡ ಇವತ್ತಲ್ಲ ನನ್ನ 25 ವರ್ಷಗಳಿಂದ ಸ್ನೇಹಿತರಾಗಿದ್ದರು. ಹಂಗಾಗಿ ಅವತ್ತು ಹೋದಂಥ ಟೈಮಲ್ಲಿ ಅಲ್ಲಿಗೆ ಕ್ಷೇತ್ರಕ್ಕೆ ಹೋಗಿ ಅಂದ್ರಿಗಿನ ಅವರೆಲ್ಲ ಒಂದು ಕಡೆ ಅವರುಗಳು ಜಾತ್ರಾ ಮಹೋತ್ಸವಕ್ಕೆ ಬರ್ತಾಯಿದ್ರು. ಬರೋಂಥ ಟೈಮಲ್ಲಿ ಅವರು ನಾನು ಅಪ್ಪಿಕೊಂಡಿರೋದು ನನ್ನ ಒಂದು ಸ್ನೇಹ ಮನೋಭಾವದಿಂದ ಅಪ್ಪಿಕೊಂಡಿದ್ದಾರೆ.